ರಾಜ್ಯ ರಾಜಕಾರಣ ಬಿಕ್ಕಟ್ಟು, ರಾಷ್ಟ್ರ ರಾಜಕಾರಣಕ್ಕೆ ಕುಮಾರಸ್ವಾಮಿ. 2024 ಲೋಕಸಭಾ ಚುನಾವಣೆಯಲ್ಲಿ HDK ಸ್ಪರ್ಧೆ ಮಾಡ್ತಾರ, ಸ್ಪರ್ಧೆ ಮಾಡಿ ಅಂತ ಸ್ವತಃ ಸೂಚಿಸಿದ್ದಾರಂತೆ ಪ್ರಧಾನಿ ಮೋದಿ. JDS ಗೆಲ್ಲುವ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ ಅಂತ HDKಗೆ ಸೂಚನೆ ಕೊಟ್ಟಿದ್ದಾರಂತೆ. HDK ಗೆದ್ರೆ ಕೇಂದ್ರ ಸಂಪುಟದಲ್ಲೂ ಸ್ಥಾನ ನೀಡೋ ಭರವಸೆ ಕೊಟ್ಟಿದ್ದಾರಂತೆ. ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರದಿಂದ ಲೋಕಸಭೆಗೆ ಸ್ಪರ್ಧಿಸ್ತಾರ. ಗೋವಾ CM ಸಾವಂತ್ ಜೊತೆ ಪ್ರಧಾನಿ ಮೋದಿ ಚರ್ಚಿಸಿದ್ದಾರೆ. HDKಗೆ ಸಂಪುಟದಲ್ಲಿ ಸ್ಥಾನ ನೀಡಿದ್ರೆ ಮೈತ್ರಿಗೆ ಮತ್ತಷ್ಟು ಬಲ ಬರುತ್ತೆ. 2028 ಚುನಾವಣೆಯಲ್ಲೂ ಮೈತ್ರಿಗೆ ಬಿಜೆಪಿ ನಾಯಕರ ಚಿಂತನೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಸಲಹೆಗೆ ಇಲ್ಲಿವರೆಗೆ ಒಪ್ಪಿಗೆ ಕೊಟ್ಟಿಲ್ಲ HDK. ದೇವೇಗೌಡರ ಬಳಿ ಚರ್ಚಿಸಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸಿಂಗಾಪುರ್ ಪ್ರವಾಸದ ಬಳಿಕ ನಿರ್ಧರಿಸ್ತೀನಿ ಅಂತ HDK ಹೇಳಿದ್ದಾರೆ. ಪ್ರಶಾಂತ್, ಲೋಕಸಭೆಗೆ ಸ್ಪರ್ಧಿಸಿ ಅದಾದ ಮೇಲೆ ನಿಮಗೆ ಮಂತ್ರಿ ಸ್ಥಾನವೂ ಕೊಡ್ತೀವಿ ಅನ್ನೋ ಒಂದು ಆಫರ್ ಕೇಂದ್ರದಿಂದ, ಕೇಂದ್ರ ಬಿಜೆಪಿ. ನೋಡಿ, ನನಗೆ ಅನ್ಸುತ್ತೆ ಕೇಂದ್ರ BJPಯಿಂದ ಎಷ್ಟರ ಮಟ್ಟಿಗೆ, ಯಾಕಂದರೆ ಮಾತುಕತೆನೇ ಸ್ಟ್ರಕ್ಚರ್ಡ್ ಆಗಿ ನಡೆದಿಲ್ಲ. ಸ್ಟ್ರಕ್ಚರ್ಡ್ ಮಾತುಕತೆ ನಡೆದಾಗ ಎಲ್ಲ ವಿಷಯಗಳು ಬರ್ತವೆ. ಗೋವಾ ಮುಖ್ಯಮಂತ್ರಿ ಸಾವಂತ್ ಜೊತೆ ಕುಮಾರಸ್ವಾಮಿ ಅವ್ರದ್ದೊಂದು ಸಂಬಂಧ ಈಗ ಡೆವಲಪ್ ಆಗಿದೆ ಪೋಸ್ಟ್ ವಿಧಾನಸಭಾ ಇಲೆಕ್ಷನ್ಸ್. ಆದರೆ ಈಗ ನರೇಂದ್ರ ಮೋದಿ ಇಲ್ಲ ನೀವು ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿ, ಇನ್ನೂ ಸ್ಟ್ರಾಟಜಿಕಲ್ ಮೀಟಿಂಗೇ ಆಗಿಲ್ಲ, ಅದರ ಮುಂಚೆ ಹೇಳ್ತಾರೆ ಅಂತ ಅನಿಸ್ತಾ ಇಲ್ಲ. ಆದರೆ ಎರಡು ಅಂಶಗಳಿವೆ ಇದರಲ್ಲಿ. ಒಂದು, ಕುಮಾರಸ್ವಾಮಿ ಸ್ಪರ್ಧೆ ಮಾಡದೆ ಈ ಇಡೀ ಮೈತ್ರಿಕೂಟಕ್ಕೆ ಸೀಟ್ಗಳನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಆಗಲ್ಲ. BJPಗಾಗತ್ತೆ, JDSಗಾಗಲ್ಲ. JDS ಕುಟುಂಬವನ್ನು ಹೊರತುಪಡಿಸಿ ನಿಲ್ಲಿಸಿ ಗೆಲ್ತಕ್ಕಂಥ ಕ್ಷೇತ್ರಗಳು ಎಷ್ಟಿವೆ? ಈಗ ಒಂದು 3 ಸೀಟ್ ಕೊಟ್ಟರು ಅಂತ ಅನ್ಕೊಳ್ಳೋಣ. ಒಂದು ಪ್ರಜ್ವಲ್ ರೇವಣ್ಣ ನಿಲ್ತಾರೆ, ಇನ್ನೊಂದು ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯನೇ ವಾಪಸ್ ಕೊಟ್ಟರು ಅಂತ ಅನ್ಕೋಣ, ಅಥವಾ ಬೆಂಗಳೂರು ಗ್ರಾಮಾಂತರ ಕೊಟ್ಟರು ಅಂತ ಅನ್ಕೋಣ, ಮತ್ತೆ ಸೋಲಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನಿಂದ ನಡೀಬೋದು. ಹೌದು, ಒಂದು ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ನಿಂತರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಾರ್ತ್ ಮತ್ತು ತುಮಕೂರು, ಈ 3 ಕ್ಷೇತ್ರಗಳ ಮೇಲೆ ಪರಿಣಾಮ ನಿಶ್ಚಿತವಾಗಿ ಒಕ್ಕಲಿಗರ ವೋಟ್ ಬ್ಯಾಂಕ್ನಲ್ಲಿರುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ JDSನಲ್ಲೂ ಇದೆ, BJPಯಿಂದಲೂ ಇದೆ. ಯಾಕಂದರೆ ಈಗ ಚಿಕ್ಕಬಳ್ಳಾಪುರಕ್ಕೆ ಕ್ಯಾಂಡಿಡೇಟ್ ಇಲ್ಲ. ಡಾಕ್ಟರ್ ಸುಧಾಕರ್ ಒಬ್ಬರು BJPಯಿಂದ ಟಿಕೆಟ್ ಕೇಳ್ತಿದ್ದಾರೆ ಅನ್ನೋದು ಬಿಟ್ಟರೆ, JDSಗೆ ಸೀಟ್ ಬಿಟ್ಕೊಡ್ಬೇಕಾ, ತುಮಕೂರು ಬಿಟ್ಕೊಡ್ಬೇಕಾ, ಕೋಲಾರ ಬಿಟ್ಕೊಡ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಸ್ಪೆಕ್ಯುಲೇಷನ್ ಇದೆ. ಆ ಕಾರಣದಿಂದ ನನಗನ್ಸುತ್ತೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ರಾಜ್ಯ BJP ನಾಯಕರಿಂದಲೂ ಇದೆ ಮತ್ತು JDS ನಾಯಕರಿಂದಲೂ ಇದೆ. ಅದರ್ವೈಸ್ ನೀವು ಸೀಟ್ಗಳನ್ನು ಮ್ಯಾಕ್ಸಿಮೈಸ್ ಮಾಡೋಕ್ಕಾಗಲ್ಲ. ಹಾಸನದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ನಿಲ್ತಾರೆ ಅಂತ ಅನ್ಕೋಣ, ಪ್ರಜ್ವಲ್ ರೇವಣ್ಣ ಮತ್ತು BJP ಒಟ್ಟುಗೂಡಿದ್ರೆ ಒಂದು ರೀತಿಯ ಫಾರ್ಮಿಡೇಬಲ್ ಕಾಂಬಿನೇಷನ್ ಆಗ್ಬೋದು. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ನಿಮಗೊಂದು ದೊಡ್ಡ ಹೆಸರು ಬೇಕಾಗತ್ತೆ. ಈಗ ನಿಖಿಲ್ ಕುಮಾರಸ್ವಾಮಿಯವರನ್ನು ನಿಲ್ಲಿಸಿ ರಿಸ್ಕ್ ತೆಗೆದುಕೊಳ್ಳೋಕ್ಕಿಂತ ಸ್ವತಃ ಕುಮಾರಸ್ವಾಮಿ ಸ್ಪರ್ಧಿಸ್ಲಿ ಅಂತಕ್ಕಂಥ ಒತ್ತಡ ಇರೋದು ಸಹಜ. ಎರಡನೇ ಅಂಶ ಕೇಂದ್ರ ಮಂತ್ರಿ ಸ್ಥಾನ. ನನಗನ್ಸುತ್ತೆ ಮುಂದಿನ ಕೇಂದ್ರ ಮಂತ್ರಿ ಮಂಡಲದ ಭರವಸೆಯನ್ನು ಈಗಲೇ ಪ್ರಧಾನಮಂತ್ರಿ ಮೋದಿ ನೀಡ್ತಾರೆ ಅಂತ ನನಗನ್ಸಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಸೀಟ್ಸ್ JDS ವಿಲ್ ವಿನ್. JDS ಒಂದೇ ಕ್ಷೇತ್ರ ಗೆದ್ದರೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ನನಗನ್ಸಲ್ಲ. JDS 3 ಸ್ಥಾನ ಗೆದ್ದು BJPಗೂ ಕೂಡ ಅದರ ಮ್ಯಾಕ್ಸಿಮೈಸ್ ಇಫೆಕ್ಟ್ ಆದರೆ, ಲಾಭ ಆದರೆ ಮಾತ್ರ ಒಂದು ಕೇಂದ್ರ ಮಂತ್ರಿ ಸ್ಥಾನವನ್ನು ನಾಳೆ ಅಧಿಕಾರ ಬಂದರೆ, ಕೇಂದ್ರದಲ್ಲಿ ಅಧಿಕಾರ ಬಂದಾಗ ಒಂದು ಮಂತ್ರಿ ಸ್ಥಾನವನ್ನು ಕೊಡಬಹುದು ಅಂತ ಅನ್ಕೋಣ. ಅದರಲ್ಲೂ ಮಿತ್ರ ಪಕ್ಷಗಳಿಗೆ ಕ್ಯಾಬಿನೆಟ್ ಸ್ಥಾನವನ್ನು ಕೊಡ್ತಾ ಇಲ್ಲ, ಮಿನಿಸ್ಟರ್ ಆಫ್ ಸ್ಟೇಟನ್ನು ಕೊಡ್ತಾ ಇದ್ದಾರೆ. ಅದು ಕುಮಾರಸ್ವಾಮಿಗೆ ಮಾನ್ಯ ಇರುತ್ತಾ? ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಇವೆಲ್ಲವೂ ಮುಂದಿನ ಪ್ರಶ್ನೆಗಳು. ಆದರೆ ನನಗನ್ಸುತ್ತೆ ಈಗ ಒಂದು ವೇಳೆ JDS ಮತ್ತು BJP ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಒಂದೊಳ್ಳೆ ಫಲಿತಾಂಶ ಬಂದು ಕೇಂದ್ರದಲ್ಲಿ BJP ಸರ್ಕಾರ ರಿಪೀಟ್ ಆದರೆ ಕುಮಾರಸ್ವಾಮಿ ಅವ್ರಿಗೊಂದು ಬೇರೆ ಯಾರಿದ್ದಾರೆ ಮಂತ್ರಿ ಆಗಲಿಕ್ಕಲ್ಲಿ? JDSನಲ್ಲಿ ಫ್ಯಾಮಿಲಿ ಬಿಟ್ಟು ಬೇರೆಯವ್ರನ್ನ ಮಂತ್ರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿಯಲ್ಲಿ ಮಂತ್ರಿ ಸ್ಥಾನಕ್ಕೆ ಇರ್ತಕ್ಕಂಥದ್ದು ಹೆಸರುಗಳು ಎಷ್ಟಿವೆ? ಆ ಕಾರಣದಿಂದ ಕುಮಾರಸ್ವಾಮಿ ಮೇಲೆ ಒತ್ತಡ ಇದೆ ಅಂತ ನನಗನ್ಸುತ್ತೆ. ಮತ್ತು ಕುಮಾರಸ್ವಾಮಿ ಕೂಡ ವಿಧಾನಸಭಾ ಚುನಾವಣೆಯ ನಂತರ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್ ಇನ್ ಲೋಕಸಭಾ ಇಲೆಕ್ಷನ್ಸ್. ಕರೆಕ್ಟ್. ತನ್ನ ವೋಟ್ ಬ್ಯಾಂಕನ್ನು ವಾಪಸ್ ತರಬೇಕು, BJP ಜೊತೆ ಅಲೈನ್ ಮಾಡಬೇಕು,
ಕಾಂಗ್ರೆಸ್ ವಿರುದ್ಧ ರಣತಂತ್ರವನ್ನು ಹೆಣಿಬೇಕು, ಒಕ್ಕಲಿಗ ಮತಗಳ ಕ್ರೋಢೀಕರಣ ಆಗಬೇಕು, ಇದೆಲ್ಲ ಆದರೆ ಮಾತ್ರ ಕುಮಾರಸ್ವಾಮಿಯವ್ರಿಗೂ ಒಂದು ರಿಲೆವೆನ್ಸ್ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ಉಳಿದುಕೊಳ್ಳುತ್ತೆ. ಇಲ್ವಾದ್ರಲ್ಲಿ ಅವ್ರಿಗೊಂದು ರಿಲೆವೆನ್ಸ್ ಇದೆ. ಈ ವಿರೋಧ ಪಕ್ಷದ ನಾಯಕರಾಗಿ ಅವರು ಭಾಳ ಗಟ್ಟಿ ದನಿಯಲ್ಲಿ ಮಾತಾಡ್ತಾರೆ. ಕುಮಾರಸ್ವಾಮಿಯವ್ರಿಗೆ ತಂದೆ ಆಗಿರ್ತಕ್ಕಂಥ ಸಂಚಲನ ಸೃಷ್ಟಿಯ ಸ್ವಭಾವ ಮತ್ತು ಆ ಒಂದು ವ್ಯವಧಾನ ಕೂಡ ಇದೆ. ಆದರೆ ಅಂತಿಮವಾಗಿ ಪೊಲಿಟಿಕ್ಸ್ನಲ್ಲಿ ಕೌಂಟ್ ಆಗೋದು ನೀವು ಎಷ್ಟು ಟಿ ವಿಯಲ್ಲಿ ಬಂದು ಮಾತನಾಡ್ತೀರಿ ಅಂತಕ್ಕಂಥದ್ದಲ್ಲ, ಅಂತಿಮವಾಗಿ ಪೊಲಿಟಿಕ್ಸ್ನಲ್ಲಿ ಕೌಂಟ್ ಆಗೋದು ನೀವು ಸಮೀಕರಣಗಳನ್ನು ರಚಿಸಿ ಹೇಗೆ ಚುನಾವಣೆಗಳನ್ನು ಗೆಲ್ತೀರಿ ಅಂತಕ್ಕಂಥದ್ದು. ಅದು ಕುಮಾರಸ್ವಾಮಿಯವ್ರಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಇಡೀ ಚುನಾವಣೆಯ ದೊಡ್ಡ ಕುತೂಹಲ ಅಂತ ನನಗನ್ಸುತ್ತೆ. ನೋಡಿ, ಒಂದು ವೇಳೆ ಈ ಮೈತ್ರಿಕೂಟ ಯಶಸ್ವಿಯಾದರೆ ಜೆ ಡಿ ಎಸ್ನ ಪ್ರಸ್ತುತತೆ ಉಳಿದುಕೊಳ್ಳುತ್ತೆ. ಒಂದು ವೇಳೆ ಅಂದ್ಕೊಳ್ಳಿ ಈ ಮೈತ್ರಿಕೂಟ ವಿಫಲ ಆಯಿತು, ಜೆ ಡಿ ಎಸ್ ವಿಲ್ ಬಿ ಇನ್ ಬಿಗ್ ಟ್ರಬಲ್. ಕರೆಕ್ಟ್. ಅಂದರೆ ಜೆ ಡಿ ಎಸ್ಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ, ಇದು ಒನ್ ಆಫ್ ದ ಹೋರಾಟ ಅಲ್ಲ. ಸಕ್ಸಸ್ ಆದರೆ ಜೆ ಡಿ ಎಸ್ನ ರಿಲೆವೆನ್ಸ್ ಉಳಿದುಕೊಳ್ಳುತ್ತೆ, ಸಕ್ಸಸ್ ಆಗದೇ ಹೋದರೆ ಜೆ ಡಿ ಎಸ್ನ ರಿಲೆವೆನ್ಸ್ ಉಳಿದುಕೊಳ್ಳುತ್ತಾ? ಕನಿಷ್ಠ ಎಷ್ಟು ಸೀಟ್ಗಳನ್ನು ಪಡ್ಕೋಬೇಕು? ನನಗನ್ಸತ್ತೆ 3-4 ಸೀಟ್ಗಳನ್ನು ಬಿ ಜೆ ಪಿ ಕೊಡ್ಲಿಕ್ಕೆ ತಯಾರಾಗ್ಬೋದು. ಅದರಲ್ಲಿ ಅಷ್ಟು ಸೀಟ್ಗಳನ್ನು ಪಡೆಯುವ ಅನಿವಾರ್ಯತೆ ಜೆ ಡಿ ಎಸ್ಗಿದೆ. ಸಿ ವಾಟ್ ಬಿ ಜೆ ಪಿ ವಾಂಟ್ಸ್, 25-25 ಸೀಟ್ಗಳು ವಾಪಸ್ ಬರಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ಮನಸ್ಸಲ್ಲಿಟ್ಕೊಂಡೇ ಮೈತ್ರಿಯನ್ನು ರಚಿಸ್ಲಿಕ್ಕೆ ಹೊರಟಿದೆ. ನಿಮ್ಗೆ 15-16 ಸೀಟಿಗೆ ಜೆ ಡಿ ಎಸ್ ಹಾಕ್ಬೇಕು ಬಿ ಜೆ ಪಿಗೆ. ಹೌದು, ಬಿ ಜೆ ಪಿ ಕ್ಯಾನ್ ಟೇಕ್ ಇಟ್ ಇಟ್ಸ್ ಓನ್. ಅಂತಾನೇ ತನ್ನಿಂತಾನೆ ತಗೊಳ್ಳುವ ಶಕ್ತಿ ಸಾಮರ್ಥ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗಿದೆ. ಆದರೆ ನೀವು 24-25 ತಲುಪಬೇಕಾದ್ರೆ ಜೆ ಡಿ ಎಸ್ ತಾನೂ ಸೀಟ್ ಗೆಲ್ಲಬೇಕು, ತನ್ನ ವೋಟ್ಗಳನ್ನು ಕೂಡ ಬಿ ಜೆ ಪಿಗೆ ಟ್ರಾನ್ಸ್ಫರ್ ಮಾಡಬೇಕು, ವೈಸ್ ವರ್ಸ ಬಿ ಜೆ ಪಿಗೂ ಅದು ಆ ಟ್ರಾನ್ಸ್ಫರ್ ಮಾಡತಕ್ಕಂಥ ಒಂದು ಕೆಪಾಸಿಟಿ ಇರಬೇಕು. ಅದು ಸಾಧ್ಯ ಆಗುತ್ತಾ ಅನ್ನೋದು ಈ ಚುನಾವಣೆಯ ಕುತೂಹಲ. ಒಂದು ವೇಳೆ ಮೈತ್ರಿ ಸಕ್ಸಸ್ ಆದರೆ ವೆಲ್ ಆ್ಯಂಡ್ ಗುಡ್, ಮೈತ್ರಿ ಸಕ್ಸಸ್ ಆಗದೇ ಹೋದರೆ ಕುಮಾರಸ್ವಾಮಿಯವರ ಸ್ಥಿತಿಗತಿ ಏನು, ಜೆ ಡಿ ಎಸ್ನ ಸ್ಥಿತಿಗತಿ ಏನು, ಪ್ರಶ್ನಾರ್ಥಕ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.